Hello everyone, welcome to CAD NEST YouTube channel. Now we will do sweep modifier na heg use maadodu for different shapes and adralli yav tara patterns na nav use maadabodu adu heg barutte anadanna nodana. So sweep use maadodukku munche nanondu shape na draw maadta idini using splines. So splines alli nanu rectangle select maadidini. Rectangle na top view alli draw maadta idini in perspective view. So idanna iga select maadi modifier hogi nanu idakke sweep modifier na apply maartta idini. So SWEEP anta kottu idu select aad takshana click maadi. So sweep modifier ithara baruthe. Nanu kodirudu bari rectangular path ashte, but edge nanage ithara L shape alli create agide. So naavenaru ithara ceiling designs maadbekare idanna ceiling ge attach maadi idanna mirror maadkobodu. ಇಲ್ಲ ಬೇರೆ ತರ ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಲ್ ಆಂಗಲ್ ಅಂತ ಇದೆ. ಸೊ ಎಲ್ ಆಂಗಲ್ ಅಲ್ಲಿ ಈಗ ಬಾರ್ ಅಂತ ಕೊಟ್ರೆ ಈ ತರ ಚೇಂಜ್ ಆಗುತ್ತೆ ಫ್ರೇಮ್ಸ್ ಗೆ. ಸಿ ಶೇಪ್ ಅಲ್ಲಿ ಬೇಕು ಸಿ ಚಾನಲ್ ಅಂತ ಹೇಳಿದ್ರೆ ಸಿ ಚಾನಲ್ ಬರುತ್ತೆ. ನೆಕ್ಸ್ಟ್ ಸಿಲಿಂಡರ್ ಟೈಪ್ ಬೇಕು ಅಂತ ಹೇಳಿದ್ರೆ ಸಿಲಿಂಡರ್ ಚೇಂಜ್ ಮಾಡ್ಬೋದು. ದೆನ್ ಹಾಫ್ ರೌಂಡ್, ಹಾಫ್ ರೌಂಡ್ ಅಂತ ಹೇಳಿದ್ರೆ ಸೊ ಈ ತರ ಹಾಫ್ ಸಿಲಿಂಡರ್ ಬರುತ್ತೆ. ನೆಕ್ಸ್ಟ್ ಫೋಟೋ ಫ್ರೇಮ್ಸ್ ಡಿಸೈನ್ಸ್ ಗೆಲ್ಲಾನು ನಾವು ಇದನ್ನ ಯೂಸ್ ಮಾಡ್ಬೋದು. ಅದಾದ ಮೇಲೆ ಪೈಪ್ ಶೇಪ್ಡ್, ಸೊ ನೆಕ್ಸ್ಟ್ ಕ್ವಾರ್ಟರ್ ರೌಂಡ್, ಕ್ವಾರ್ಟರ್ ರೌಂಡ್ ಈ ಥರ ಚೇಂಜ್ ಆಗುತ್ತೆ. ದೆನ್ ನೆಕ್ಸ್ಟ್ ಟಿ ಶೇಪಲ್ಲಿ ಬೇಕು ಅಂತ ಹೇಳಿದ್ರೆ ಟಿ ಶೇಪ್ ಸಿಗುತ್ತೆ. ಆ್ಯಂಡ್ ಟ್ಯೂಬ್, ನೆಕ್ಸ್ಟ್ ಬಂದು ವೈಟ್ ಫ್ಲೇಂಜ್, ಅದಾದಮೇಲೆ ಎಗ್ ಶೇಪ್ ಬೇಕು ಅಂದರೆ ಎಗ್ ಶೇಪ್ ಸಿಗುತ್ತೆ. ನೆಕ್ಸ್ಟ್ ಎಲಿಪ್ ಶೇಪ್ಸ್ ಬೇಕು ಅಂದರೆ ಎಲಿಪ್ ಶೇಪ್ಸ್ ಸಿಗುತ್ತೆ. ಸೊ ಇದ್ರ ಮಾಡಿಫಿಕೇಶನ್ಸು ಏನು, ಇದಕ್ಕೆ ಲೆಂತ್ ಮಾಡಿಫೈ ಮಾಡ್ಕೋಬೋದು ಆ್ಯಂಡ್ ಇವನ್ ವಿಡ್ತ್ ಕೂಡ ಕೊಡ್ಬೋದು. ಸೊ ನೆಕ್ಸ್ಟ್ ಬೇರೆ ಶೇಪ್ ಬೇಕು ಅಂತ ಹೇಳಿದ್ರೆ ಅಗೇನ್ ಇದರಲ್ಲೇ ಆ್ಯಂಗಲ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಅಗೇನ್ ಐ ಡ್ರಾ ರೆಕ್ಟ್ಯಾಂಗಲ್. ಸೊ ಈಗ ಇದಕ್ಕೆ ನಾನು ಸ್ವೀಪ್ ಮಾಡಿಫೈರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅಗೇನ್. ಸೊ ಈಗ ಇದಕ್ಕೆ ಆ್ಯಂಗಲ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಸಿಲಿಂಡರ್ ಕೊಟ್ಟಿದ್ದೀನಿ. ಸೊ ಆ್ಯಂಡ್ ಅಗೇನ್ ಇದಕ್ಕೂ ಮಾಡಿಫಿಕೇಶನ್ಸು ಸೇಮ್, ಇದ್ರ ಲೆಂತ್ ಓವರಾಲ್ ಲೆಂತು ಆ್ಯಂಡ್ ವಿಡ್ತ್ ಇರುತ್ತೆ ಆ್ಯಂಡ್ ಓವರಾಲ್ ಥಿಕ್ನೆಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಿಂಗ್ ಕಾರ್ನರ್ ಫಿಲೆಟ್ಸ್, ಕಾರ್ನರ್ ಈ ಫಿಲೆಟ್ಸ್ ಏನಿದೆ ಇದು ಫಿಲೆಟ್ಸ್ ಆಗುತ್ತೆ. ಸೊ ಫಿಲೆಟ್ ಇನ್ ದ ಸೆನ್ಸ್ ಎಜ್ಜಸ್ ಸ್ಮೂತ್ನೆಸ್ ಇರುತ್ತೆ ಆ್ಯಂಡ್ ಅದನ್ನು ನಾವು ಫಿಲೆಟ್ನ ಎಷ್ಟು ಇನ್ಕ್ರೀಸ್ ಮಾಡ್ಕೋತೀವೋ ಅಷ್ಟು ಇನ್ಕ್ರೀಸ್ ಮಾಡಿಕೊಂಡು ಸಿಂಕ್ ಆನ್ ಮಾಡಿ ಅಂತ ಹೇಳಿದ್ರೆ ಇದನ್ನು ಶಾರ್ಪ್ನೆಸ್ ಬರುತ್ತೆ. ಬಟ್ ಇದು ಆಫ್ ಮಾಡಿದ್ರೆ ಫಿಲೆಟ್ ಸೆಗ್ಮೆಂಟ್ಸ್ ಏನಿದೆ ಇದು ಕರ್ವಲ್ಲಿರುತ್ತೆ. ನೆಕ್ಸ್ಟ್ ಏನಿದೆ ಸ್ವೀಪ್ ಪ್ಯಾರಾಮೀಟರ್ಸಲ್ಲಿ ಮಿರರ್ ಆನ್ ಎಕ್ಸ್ ವೈ ಝೆಡ್ ಪ್ಲೇನ್ ಮಿರರ್ ಆಗಿರುತ್ತೆ. ಮಿರರ್ ಆನ್ ಎಕ್ಸ್ ವೈ ಪ್ಲೇನು, ಇದು ಮಿರರ್ ಆನ್ ಎಕ್ಸ್ ಮತ್ತು ಝೆಡ್ ಪ್ಲೇನ್. ಸೊ ಮಿರರ್ ಆಗಿರುತ್ತೆ ಆಬ್ಜೆಕ್ಟು, ಎರಡನ್ನು ಆಫ್ ಮಾಡ್ಕೋತೀನಿ. ನೆಕ್ಸ್ಟು ಆಫ್ಸೆಟ್ ಸಹ ಯೂಸ್ ಮಾಡ್ಬೋದು, ಎಕ್ಸ್ ಮತ್ತು ವೈ ಡೈರೆಕ್ಷನಲ್ಲಿ ಇದನ್ನು ಮೂವ್ ಕೂಡ ಮಾಡ್ಕೋಬೋದು ಆ್ಯಂಡ್ ಆ್ಯಂಗಲ್ ಕೂಡ ಕೊಡ್ಬೋದು. ಆ್ಯಂಗಲ್ ಕೂಡ ಈ ಥರ ನಾವು ಇದನ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಅಲೈನ್ ಪಿವೋಟ್ ಅಂತ ಇದೆ. ಸೊ ಅಲೈನ್ಮೆಂಟ್ ಇದರಲ್ಲಿ ನಾವು ಚೇಂಜ್ ಮಾಡ್ಕೋಬೋದು ಆಕ್ಸಸ್ನ. ಸೊ ಅಲೈನ್ ಪಿವೋಟ್ ಅಂತ ಕೊಟ್ಟು ಸೊ ಇಲ್ಲಿ ಯಾವ ಆಕ್ಸಸ್ಸಿಂದ ಅದು ಸ್ಟಾರ್ಟ್ ಆಗಬೇಕು ನಾನು ಕೊಟ್ಟಿರೋ ಸಿ ಸೆಕ್ಷನ್ ಆ್ಯಂಗಲ್ಲು ಅಂತ ಕೊಟ್ಟರೆ ಪಿವೋಟ್ನ ಅಲೈನ್ ಮಾಡಿಕೊಂಡು ಅಲೈನ್ ಪಿವೋಟ್ ಅಂತ ಕೊಟ್ಟರೆ ನೋಡಿ ಈಗ ಈ ಎಕ್ಸ್ ವೈ ಝೆಡ್ ಆಕ್ಸಸ್ಸು ಈ ಕಡೆ ಅಲೈನ್ ಆಗಿದೆ. ಸೊ ಈ ಪಾಯಿಂಟ್ನ ಕ್ಲಿಕ್ ಮಾಡಿ ನಾನು ಅಲೈನ್ ಪಿವೋಟ್ ಅಂತ ಕೊಟ್ಟರೆ ಪಿವೋಟ್ ಪಾಯಿಂಟು ಅಲೈನ್ಮೆಂಟ್ ಚೇಂಜ್ ಆಗುತ್ತೆ. ಸೊ ಇದು ಅಲೈನ್ ಪಿವೋಟ್ ಆಪ್ಷನ್ನು. ನೆಕ್ಸ್ಟು ಏನಿದು ರೆಕ್ಟ್ಯಾಂಗಲಿಗೆ ಮಾತ್ರ ನಾವು ಸ್ವೀಪ್ ಯೂಸ್ ಮಾಡ್ಬೋದಾ ಅಥವಾ ಲೈನ್ ಸರ್ಕಲ್ಗೂ ಯೂಸ್ ಮಾಡ್ಬೋದಾ ಅಂದರೆ ಎಸ್ ಲೈನ್ ತಗೋತಾ ಇದ್ದೀನಿ. ಲೈನ್ ಸೆಲೆಕ್ಟ್ ಮಾಡಿ ಮಾಡಿಫಿಕೇಶನ್. ಸೊ ಇದರಲ್ಲಿ ಸ್ವೀಪ್ ನೋಡಿ ಸ್ವೀಪ್ ಇದರಲ್ಲಿ ಸಿ ಸೆಕ್ಷನ್ ಈ ಥರ ಕಾಣಿಸ್ತಿದೆ ಆ್ಯಂಡ್ ಸಿ ಸೆಕ್ಷನ್ ಇದಕ್ಕೆ ಲೆಂತ್ ಆ್ಯಂಡ್ ವಿಡ್ತ್. ಸೊ ಈ ಓವರಾಲ್ ಲೆಂತ್ ಏನಿದೆ ಇಲ್ಲಿಂದ ಇಲ್ಲಿವರೆಗೂ ಇದನ್ನು ನಾವು ಲೈನ್ ಡ್ರಾ ಮಾಡಿರ್ತೀವಲ್ಲ, ಸೊ ಸ್ವೀಪ್ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಆ ಲೆಂತ್ನ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ.
ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಲೆಂತ್ ಆಯಿತು, ಬಿಡ್ತಾ ಆಯಿತು. ನೆಕ್ಸ್ಟ್ ಇದಕ್ಕೆ ಥಿಕ್ನೆಸ್ ಕೂಡ ನಾವು ಕೊಡ್ಬೋದು. ಆ್ಯಂಡ್ ಸಿಂಕ್ ಆನ್ ಮಾಡಿಕೊಂಡ್ರೆ ಸೊ ಇಲ್ಲಿ ಕರ್ವ್ನೆಸ್ ಆಫ್ ಆಗುತ್ತೆ. ಈ ಕಾರ್ನರ್ ಪಾಯಿಂಟಲ್ಲಿ ಇಲ್ಲಿ ಏನು ಕರ್ವ್ನೆಸ್ ಇದೆ, ಸಿಂಕ್ ಆನ್ ಮಾಡಿದ್ರೆ ಆಫ್ ಆಗುತ್ತೆ, ಎಂಡ್ ಪಾಯಿಂಟ್ಸ್ ವಿಸಿಬಲ್ ಆಗುತ್ತೆ. ನೆಕ್ಸ್ಟ್ ಕಾರ್ನರ್ ರೇಡಿಯಸ್ಸು, ಈ ರೇಡಿಯಸ್ನ ಜಾಸ್ತಿ ಮಾಡ್ಕೋಬೋದು. ಬಟ್ ಅದೇ ನಾವಿಲ್ಲಿ ಇದನ್ನು ಆನ್ ಕೊಟ್ಟರೆ ಅದು ವಿಸಿಬಲ್ ಆಗಲ್ಲ. ನೆಕ್ಸ್ಟು ಇದರಲ್ಲೂ ಅಷ್ಟೇ ಸೇಮ್ ಪ್ಯಾಟ್ರನು, ಅಲೈನು ಪಿವೋಟ್ ಆಪ್ಷನ್ ಕೇಳಿದ್ರೆ ಸೊ ಆಕ್ಸಸ್ನ ನಾವು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಆ್ಯಂಗಲ್ ನಾವೇನಾದ್ರು ಚೇಂಜ್ ಮಾಡಬೇಕು ಸ್ವೀಪಲ್ಲಿ ಅಂತ ಹೇಳಿದ್ರೆ, ಸೊ ಸಿ ಚಾನಲ್ ಇದೆ, ನಾನು ಎಲ್ಲ ಆ್ಯಂಗಲ್ ಕೊಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬಾರ್ ಶೇಪಲ್ಲಿ, ನೆಕ್ಸ್ಟು ಸಿಲಿಂಡ್ರಿಕಲ್ ಆಗುತ್ತೆ, ನೆಕ್ಸ್ಟು ಹಾಫ್ ರೌಂಡ್, ನೆಕ್ಸ್ಟು ಪೈಪ್ ಶೇಪ್, ನೆಕ್ಸ್ಟು ಕ್ವಾರ್ಟರ್ ರೌಂಡ್ ಆಗುತ್ತೆ, ಅದಾದಮೇಲೆ ಟಿ ಶೇಪು, ನೆಕ್ಸ್ಟು ಟ್ಯೂಬ್, ಅದಾದಮೇಲೆ ವೈಟ್ ಫ್ಲೇಂಜ್, ದೆನ್ ಎಗ್ ಶೇಪ್ ಆ್ಯಂಡ್ ಎಲಿಪ್ಸ್. ಸೊ ಎಲ್ಲ ಶೇಪ್ಸು ನಾವು ಲೈನ್ ಕೂಡ ಅಪ್ಲೈ ಮಾಡ್ಬೋದು, ಆ್ಯಂಡ್ ಈವನ್ ಫಾರ್ ಸರ್ಕಲ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.